ಕನ್ಸ್ಟ್ರಕ್ಷನ್ ಇದರ ಮಾಲೀಕ ಶ್ರೀ ಗೋಪಾಲಕೃಷ್ಣ ಭಟ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಂಕರ್ ಇವರು ಉಪಾಧಿ ಗೌರವಿಸುವ ಪ್ರತಿನಿಧಿ. ನಮ್ಮ ಸಂಸ್ಥೆಯ ಚೇರ್ಮನ್ ಡೈರೆಕ್ಟರ್ ಶ್ರೀ ಕೇಶವ ಇವರಿಗೂ ಸ್ವಾಗತವನ್ನು ಬಯಸ್ತಾರೆ. ಅವರಿಗೆ ರಾಜೇಶ್ ಅವರು ಉಪಾಧಿ ನೀಡಿ ಗೌರವಿಸುವ ಪ್ರತಿನಿಧಿ. ನಮ್ಮ ಶಾಖಾ ಪ್ರಬಂಧಕ ಶ್ರೀ ರಾಜೇಂದ್ರ ಪಾಟೀಲ್ ಸರ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಗ್ರಾಹಕರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತ ಮಿತ್ರರು ಸಹಾಯಕರು ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಂ ಶ್ರೀ ಮಾಲಿಂಗೇಶ್ವರಾಯ. ಇವತ್ತಿನ ನಮ್ಮ ಈ ಡೈಮಂಡ್ ಫೆಸ್ಟ್, ವಿಶೇಷವಾಗಿ ಮೈ ಫಸ್ಟ್ ಡೈಮಂಡ್, ನನ್ನ ಮೊದಲ ವಜ್ರಾಭರಣ, ಈ ಒಂದು ಮಾರಾಟ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ರಮೇಶ್ ಭಟ್ ಬರ್ಲಿಕ್ಕೆ ಹೋದ್ರಲ್ಲಿ ಮಿತ್ರ ಕನ್ಸ್ಟ್ರಕ್ಷನ್. ಹಲೋ, ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರೇ, ಹಾಗೆ ಆತ್ಮೀಯರಾದ ಗೋಪಾಲಕೃಷ್ಣ ಭಟ್ ಅವರು, ವಿಶೇಷವಾಗಿ ನಾವು ಮತ್ತು ಅವರು ಇತ್ತೀಚೆಗೆ ಗೋಲೋಕೋತ್ಸವ, ಹೂವಿನ ವಿಶೇಷ ಒಂದು ಉತ್ಸವವನ್ನು ನಾವು ಜೊತೆಯಾಗಿ ಆಯೋಜಿಸಿದ್ದೆವು. ಬಹಳ ಮಿತ್ರ ಸ್ವಭಾವದವರು ಹಾಗೂ ಆತ್ಮೀಯವಾಗಿ ಒಡನಾಟ ಇರುವಂತಹ ಗೋಪಾಲಕೃಷ್ಣ ಭಟ್ಟರಿಗೆ ವಿಶೇಷ ಸ್ವಾಗತವನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಆಭರಣಗಳು ಮೈ ಫಸ್ಟ್ ಡೈಮಂಡ್, ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ನನ್ನ ಪ್ರಥಮ ವಜ್ರಾಭರಣ. ಹೆಚ್ಚಾಗಿ ಮನೆಗಳಲ್ಲಿ ಮಹಿಳೆಯರು ವಜ್ರವನ್ನು ಖರೀದಿಸ್ತಾರೆ. ಮಕ್ಕಳಿಗೆ ಅಥವಾ ಮದುವೆಗಿಂತ ಮೊದಲು ವಜ್ರವನ್ನು ಹೆಚ್ಚಿನವರು ತಗೊಳ್ಬೇಕಾ ಬೇಡವಾ ಅಂತ ಹೇಳುವಂಥದ್ದನ್ನು ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮನೆಗಳಲ್ಲಿ ಒಂದು ಅಥವಾ ಎರಡು ಜನರ ಹತ್ರ ಮಾತ್ರ ವಜ್ರ ಇರ್ತದೆ, ಇಡೀ ಮನೆ ಪ್ರತಿಯೊಬ್ಬರ ಹತ್ರ ವಜ್ರ ಇರುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚೆಗೆ ಗಮನಿಸಿದ್ದೇವೆ. ಹಾಗಾಗಿ ಅದನ್ನು ಒಂದು ಹೊಸತಾಗಿ ವಿಶೇಷವಾಗಿ ಕರೆಯೋಣ ಜನರನ್ನು. ನನ್ನ ಮೊದಲ ವಜ್ರಾಭರಣ ಅಂದರೆ ವಜ್ರಾಭರಣವನ್ನು ನಾನು ಖರೀದಿಸಿದಾಗ ಎಲ್ಲರಿಗೂ ಇನ್ನೊಂದೇನು ಭಾವನೆ ಇದೆ ಅಂತೇಳಿ ಹೇಳಿದರೆ, ವಜ್ರ ಅಂತೇಳಿ ಹೇಳಿದರೆ ನನಗೆ ಹೀಗೆ ಎಟಕ್ಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಭಾವನೆ. ಆದರೆ ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ, ವಜ್ರ ಅಂತ ಒಂದು ಇವತ್ತಿನ ಜೀವನ ಶೈಲಿ ಅಂದರೆ, ಇವತ್ತು ಮೊದಲು ಹೇಗಿತ್ತು ಅಂತೇಳಿ ಹೇಳಿದರೆ, ಮೊದಲು ನಡ್ಕೊಂಡು ಹೋಗೋದು ಜಾಸ್ತಿ ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಹೋಗೋದು ಜಾಸ್ತಿ, ಸ್ವಂತ ವಾಹನಗಳ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಆದರೆ ಇವತ್ತು ಈಗ ಎಸ್ಪೆಷಲಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿದರೆ ಸಾಧಾರಣ ದ್ವಿಚಕ್ರ ವಾಹನ ಇಲ್ಲದ ಒಂದು ಮನೆ ಇಲ್ಲ ಅಂತಲೇ ನಾವು ಹೇಳ್ಬೋದು, ಅಥವಾ ಒಂದು ಮೊಬೈಲ್ ಇಲ್ಲದಂತಹ ಮನೆಗಳೇ ಇಲ್ಲ ಅಂತೇಳಿ ಹೇಳ್ಬೋದು. ಅದು ಮೊಬೈಲಲ್ಲಿ ಯಾವುದು ಅಂತೇಳಿ ಹೇಳಿದರೆ ಆಂಡ್ರಾಯ್ಡ್ ಮೊಬೈಲ್, ಬೆಳಿಗ್ಗೆ ಎದ್ದು ಹೀಗೆ ಉಜ್ಜದ ಮನೆ ಇಲ್ಲ ಅಂತೇಳಿ ನಾವು ಹೇಳ್ಬೋದು. ಹಾಗಾಗಿ ಆ ಮತ್ತೆ ಅದು ಇನ್ಕ್ರಿ ಅಂದರೆ ಆ ಸ್ಪೆಂಡಿಂಗ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾನು 15,000 ಮೊಬೈಲ್ ತಗೊಂಡ್ರೆ ಮುಂದಿನ ವರ್ಷ ನಾನು 25,000 ಮೊಬೈಲ್ ತಗೊಳ್ತೇನೆ, ಅದರ ಮುಂದಿನ ವರ್ಷ ಅದನ್ನ ಎಕ್ಸ್ಚೇಂಜ್ ಮಾಡಿ ನಾನು 40,000 ಮೊಬೈಲ್ ತಗೊಳ್ತೇನೆ. ಹಾಗಾಗಿ ನಮ್ಮ ಏನು ಡಿಸ್ಪೋಸಬಲ್ ಇನ್ಕಮ್ ಇದೆ ಅದು ಜಾಸ್ತಿ ಆಗ್ತಾ ಹೋಗಿದೆ. ವಿಶೇಷವಾಗಿ ನಮ್ಮ ರಮೇಶ್ ಭಟ್ರ ಭಯಪಡೋದು, ರಮೇಶ್ ಭಟ್ರ ಹಾಗೂ ಇಂಜಿನಿಯರ್ ಸತ್ಯನಾರಾಯಣ ಅವರಿಗೆ ವಿಶೇಷ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಅವರು ವಿದ್ಯಾಕುಟೀರ ಅಂತ ಹೇಳುವಂಥದ್ದೊಂದು ಮಿತ್ರರು ಸಂಪ್ರತಿಷ್ಠಾನದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ, ಅದನ್ನು 25ನೇ ತಾರೀಕಿಗೆ ಉದ್ಘಾಟನೆ ನಡೀಲಿಕ್ಕಿದೆ. ನನಗೆ ಹೋಗಬೇಕಿತ್ತು, ನಾನು ದೇವಸ್ಥಾನದ ಮಾಜಿ ಟಿಕೆಟಪೂರ್ವ ಅಧ್ಯಕ್ಷನಾಗಿದೆ, ಆದರೆ ಬೇರೊಂದು ಕಾರಣದಿಂದ ನಾನು ನಾರ್ತ್ ಆಫ್ರಿಕಾಕ್ಕೆ ಹೋಗುವ ಕಾರಣ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೇ ವಿಶೇಷ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಮತ್ತು ಆ ವಿದ್ಯಾಕುಟೀರಕ್ಕೆ ಕೋರ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಪ್ರಣವ್ ಭಟ್ ಅವರ ಹತ್ರ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಮಾರ್ಕೆಟಿಂಗ್ ವಿಷಯಕ್ಕೆ ಕೂಡ ವಿಜಿ ಭಟ್ರ ನನ್ನ ಪ್ರಣವ್ ಭಟ್ ಅದನ್ನು ಹೇಳಿದ್ದೆ. 52 ವಾರಗಳಲ್ಲಿ 52 ಪುಸ್ತಕವನ್ನು ವಾರಕ್ಕೆ ಒಂದು ಪುಸ್ತಕದಾಗಿ ಅದನ್ನು ವಿಶೇಷ ಪ್ರಮೋಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಅವರಿಗೆ ನನ್ನ ಈಗಾಗಲೇ ಹೇಳಿದ್ದೇನೆ, ಅವರು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ನಿಮ್ಮ ಸಂಪರ್ಕ. ಹಾಗೆ ಈ ವಜ್ರಾಭರಣಗಳನ್ನು ಮಾತಾಡೋದಾದರೆ 40,000 50,000 ಈ ರೀತಿ ನಾವು ಆಂಡ್ರಾಯ್ಡನ್ನು ಅಥವಾ ಯಾವುದೇ ಫೋನ್ಗಳನ್ನು ಅಥವಾ ವಾಹನಗಳನ್ನು ಚೇಂಜ್ ಮಾಡ್ತೇವೆ, ಅದು ಅವಶ್ಯಕ ಸರಿ, ಅದು ಅಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ
ಡೈಮಂಡ್ ಅಲ್ಲಿ ಏನು ಅಂತ ಹೇಳಿದ್ರೆ ವಜ್ರದ ಹಾಗೆ ನಾವು ಇವತ್ತು ತಗೊಂಡ್ರೆ ಮುಂದೆ ಅದು ಜಾಸ್ತಿ ಆಗಿ ನಮಗೆ ಸಿಗ್ತದೆ. ನಿನ್ನೆ ತಾನೇ ನಾವೊಬ್ರು ಇಲ್ಲಿ ಕಸ್ಟಮರ್ ಎಕ್ಸ್ಚೇಂಜಿಗೆ ಬಂದಿದ್ವಿ. ಅವರು ಒಟ್ಟು ವಜ್ರಾಭರಣದ ಮೌಲ್ಯ ಅವ್ರು ಪೆಂಡೆಂಟ್ ಒಂದು ಎಕ್ಸ್ಚೇಂಜ್ ಮಾಡಿದ್ರು, ಒಟ್ಟು ಮೌಲ್ಯ ಅವ್ರು ಆವಾಗ 39,000 ರೂಪಾಯಿ ಕೊಟ್ಟಿದ್ರು. ಅವರಿಗೆ ನಿನ್ನೆ ಎಕ್ಸ್ಚೇಂಜ್ ಮಾಡುವಾಗ 49,000 ಸಿಕ್ಕಿದೆ. ಇದರಲ್ಲಿ ಡೈಮಂಡ್ ಇದೆ, ಅವರಿಗೆ 36,000 ಅಂದರೆ ಡೈಮಂಡ್ ಇದೆ ಸಿಕ್ಕಿದೆ. ಡೈಮಂಡ್ ವ್ಯಾಲ್ಯೂವೇ ಅವರಿಗೆ 36,000 ರೂಪಾಯಿ ಇನ್ಕ್ರೀಸ್ಡ್ ವ್ಯಾಲ್ಯೂ ಸಿಕ್ಕಿದೆ. ನಾನು ರಿಕಲೆಕ್ಟ್ ಮಾಡೋದಾದರೆ ನೆನಪಿಸ್ಕೊಳ್ಳೋದಾದರೆ 2010 ಅಥವಾ 11 ಅಂತ ಕಾಣ್ತಾ ಇದ್ದೆ ನಾನು. ಪುತ್ತೂರಿನವರಿಗೆ ಒಬ್ಬರಿಗೆ ಸಾಲಿಟರಿ ಡೈಮಂಡ್ ಸಿಂಗಲ್ ಒಂದು ಕ್ಯಾರೆಟ್ ಡೈಮಂಡನ್ನು ಮಾರಾಟ ಮಾಡಿದ್ದೆ. ನಮ್ಮ 3-4 ಜನರಿಗೆ ಮಾಡಿದ್ದೆ. ಒಬ್ಬರದ್ದು ಸರಿಯಾಗಿ ನನಗೆ ನೆನಪಿದೆ, ಅಮೌಂಟ್ ಕೂಡ ನೆನಪಿದೆ. 3,11,500 ರೂಪಾಯಿಗೆ ನಾನು ಅದನ್ನು ಒಂದು ಕ್ಯಾರೆಟ್ ಸಿಂಗಲ್ ಡೈಮಂಡನ್ನು ಮಾರಾಟ ಮಾಡಿದ್ದೆ. ಇವತ್ತು ಅದೇ ಡೈಮಂಡ್ ಸಿಂಗಲ್ ಡೈಮಂಡ್ ಅದೇ ಕ್ವಾಲಿಟಿಯ ಸಿಂಗಲ್ ಡೈಮಂಡ್ ತಗೊಳ್ಬೇಕಿದ್ರೆ ಕನಿಷ್ಠ 15,00,000 ರೂಪಾಯಿ ಕೊಡಬೇಕು. 2011 2024ಕ್ಕೆ ಆಗುವಾಗ ಎಷ್ಟು ಇನ್ಕ್ರೀಸ್ ಆಯಿತು ನೋಡಿ. 3,00,000 ಇದ್ದದ್ದು ಇವತ್ತು 15,00,000 ರೂಪಾಯಿ ಕೊಡಬೇಕು. ಯಾಕೆಂತ ಹೇಳಿದ್ರೆ ಡೈಮಂಡ್ ವರ್ಷದಿಂದ ವರ್ಷಕ್ಕೆ ನೆಲದಲ್ಲಿ ಕಮ್ಮಿ ಆಗ್ತಾ ಹೋಗೋದಷ್ಟೇ ಹೊರತು ಜಾಸ್ತಿ ಆಗೋದಿಲ್ಲ. ಹಾಗಾಗಿ ರ್ಯಾರಿಟಿ ಆದ ಕೂಡಲೇ ಆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಡೈಮಂಡ್ಗೆ ಇನ್ವೆಸ್ಟ್ ಮಾಡೋದು ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತದೆ ಮತ್ತು ಅದು ಒಳ್ಳೇದು ಅಂತ ಹೇಳುವಂಥದ್ದನ್ನು ಹೇಳ್ತಾ ಮೈ ಫಸ್ಟ್ ಡೈಮಂಡ್ ಈಗ ಹೇಳಿದೆ ನಾನು ಕಾನ್ಸೆಪ್ಟ್. ಮನೆಯಲ್ಲಿ ಒಬ್ಬರ ಹತ್ರ 2 ಜನರತ್ರ ಇರಬಹುದು, ಆದರೆ ಎಲ್ಲರ ಮನೆಯವರಲ್ಲಿ ಇರಬೇಕು ಅಂತ ಹೇಳುವ ಒಂದು ಕಾನ್ಸೆಪ್ಟ್ನಲ್ಲಿ ನನ್ನ ಮೊದಲ ವಜ್ರಾಭರಣ ಅಂತ ಹೇಳುವಂಥದ್ದು ನಮ್ಮ ಈಗಿನ ಈ ಸಲದ ಕಾನ್ಸೆಪ್ಟ್. ಹಾಗೆ ರಮೇಶ್ ಅಣ್ಣ ಮತ್ತು ಸತ್ಯಣ್ಣ, ನೀವು ಮೊದಲ ವಜ್ರಾಭರಣಗಳನ್ನು ಕೂಡ ನಿಮ್ಮ ಮನೆಯ ವಜ್ರ ನಿಮ್ಮ ಮನೆಯಲ್ಲಿ ಇರಬಹುದು, ಬಟ್ ನಿಮ್ಮ ಸ್ವಂತ ನನ್ನ ವಜ್ರಾಭರಣ ನನ್ನ ಫೋನ್ ಅಂತ ಹೇಳಿದ್ರೆ ನಂದಲ್ವ. ಸೊ ಹಾಗೆ ವಜ್ರಾಭರಣ ಕೂಡ ನಂದಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಕಾನ್ಸೆಪ್ಟ್. ಸೊ ಆ ರೀತಿಯಲ್ಲಿ ಅದನ್ನು ಖರೀದಿ ಮಾಡಲಿಕ್ಕೆ ತಾವೆಲ್ಲ ಮುಂದೆ ಬರಬೇಕು ಅಂತ ಹೇಳೋದನ್ನು ವಿಶೇಷವಾಗಿ ಕೇಳಿಕೊಳ್ಳುತ್ತಾ ವಿಶೇಷ ಆಫರ್ಗಳು ಎಂದಿನಂತೆ ನಮ್ಮಲ್ಲಿ 95% ಮತ್ತು ಬೈಬ್ಯಾಕ್ ಅಥವಾ ಎಕ್ಸ್ಚೇಂಜ್ 90% ಕ್ಯಾಶ್ ಬ್ಯಾಕ್ ಆಫರ್ಗಳು ನಡೀತಾ ಇರ್ತದೆ. ಸಾಲಿಟೇರ್ ಈ ಸಲದ ವಿಶೇಷತೆ, ಹಾಗಾಗಿ ಸಾಲಿಟೇರ್ ಡೈಮಂಡನ್ನು ಕೂಡ ತಾವೆಲ್ಲರೂ ವೀಕ್ಷಿಸಬೇಕು. ಇಲ್ಲಿ ಪತ್ರಕರ್ತರ ಮಿತ್ರರಿದ್ದಾರೆ, ಅವರತ್ರ ಸರ್ ನಾನು ಕೇಳ್ಕೊಳ್ತಾ ಇರುವಂಥದ್ದು ಮೈ ಫಸ್ಟ್ ಡೈಮಂಡ್ನಲ್ಲಿ ನೀವು ಸಹ ಭಾಗವಹಿಸಬೇಕು ಅಂತ ಹೇಳುವಂಥದ್ದನ್ನು ವಿಶೇಷವಾಗಿ ತಮಿಗೂ ಕೂಡ ಖರೀದಿಗೆ ಆಹ್ವಾನ, ತಾವು ಇಲ್ಲಿಗೆ ಆಹ್ವಾನ ನಾವು ಯಾವಾಗಲೂ ಕೊಡ್ತಾ ಇರ್ತೇವೆ. ಇದು ಈ ಸಲ ವಿಶೇಷವಾಗಿ ಮೈ ಫಸ್ಟ್ ಡೈಮಂಡ್ ಉಗ್ರವನ್ನು ಖರೀದಿ ಮಾಡಲಿಕ್ಕೆ ತಮಗೆ ವಿಶೇಷವಾದ ಆಹ್ವಾನವನ್ನು ನೀಡ್ತಾ ಮುಂದೆ ಈ ಒಂದು ಕ್ಯಾಂಪೇನ್ ಏನಿದೆ ಇದು ಇಡೀ ವರ್ಷ ನಮ್ಮಲ್ಲಿ ನಡೆಯುತ್ತಿದೆ. ಈ ಮೈ ಫಸ್ಟ್ ಡೈಮಂಡ್ನ ಪ್ರಾರಂಭ ಇದು. ಇಡೀ ವರ್ಷ ನಾವು ಎಲ್ಲರನ್ನು ಸಂಪರ್ಕ ಮಾಡಿ ಅದಕ್ಕೊಂದು ವಿಶೇಷ ಕಾರ್ಡನ್ನು ಕೂಡ ಮಾಡಿದ್ದೆ. ಆ ಕಾರ್ಡ್ನಲ್ಲಿ ಮನೆಯವರಿಗೆ ಕೊಡ್ತೇವೆ, ಮನೆಯವರಿಗೆ ಕೊಟ್ಟು ಇಲ್ಲಿ ವಜ್ರಾಭರಣ ತಮ್ಮಲ್ಲಿ ಇದೆಯಾ ಅಥವಾ ಇದೆ ಅಂತ ಹೇಳಿ ಇದೆ ಅಂತ ಹೇಳಿದರೆ ಇದೆ ಅಂತ ಹಾಕ್ತಾರೆ. ಮನೆಯವರ ಹೆಸರುಗಳನ್ನು ಬರೀತಾರೆ, ಯಾರಾದರೂ ಇಲ್ಲ ಅವ್ರಿಗೆ ಯಾವಾಗ ಖರೀದಿ ನಾನು ಮಾಡೋದು ಅಂತ ಹೇಳುವಂಥದ್ದನ್ನು ಒಂದು ಅದರಲ್ಲಿ ಅವರೇ ಬರ್ಕೊಂಡು ಅವ್ರ ಹತ್ರ ನಮಗೆ ಅವರೇನು ಕಾರ್ಡ್ ವಾಪಸ್ ನಮಗೆ ಕೊಡಲಿಕ್ಕಿಲ್ಲ. ಆದರೆ ನಮ್ಮ ಸೆಲ್ಫ್ ನೋಡಿಕೊಳ್ಳಿಕ್ಕೆ ಮನೆಯಲ್ಲಿ ಯಾರ ಹತ್ರ ಇದೆ ಡೈಮಂಡ್ ಅಂತ ಹೇಳೋದನ್ನು ನೋಡಿಕೊಳ್ಳಿಕ್ಕೆ ವಿಶೇಷ ಕಾರ್ಡನ್ನು ಡಿಸೈನ್ ಮಾಡಿದ್ದೇವೆ. ಅದನ್ನು ನಮ್ಮ ಗ್ರಾಹಕರಿಗೆ ಹಾಗೂ ನಮ್ಮ ಸುತ್ತಮುತ್ತಲಿನವರಿಗೆ ಅದನ್ನು ವಿಶೇಷವಾಗಿ ಕೊಡ್ತೇವೆ ಅಂತ ಹೇಳೋದನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥದ್ದಕ್ಕೆ ವಿಶೇಷವಾಗಿ ಮತ್ತೊಮ್ಮೆ ವಂದನೆಗಳನ್ನು ನಮ್ಮ ಆತ್ಮೀಯರಾದ ಗೋಪಾಲಣ್ಣನವರಿಗೆ ಸಲ್ಲಿಸ್ತಾ ಮುಂದೆ ದೀಪೋತ್ಸವವನ್ನು ಮಾಡಬೇಕು ಅಂತ ಹೇಳ್ತೇವೆ. ಸಮಸ್ಯೆಗಳು ಆಭರಣಗಳ
ಇಂಡಸ್ಟ್ರಿಯಲ್ಲಿ ಸಾಮಾನ್ಯ. ಸೊ ಅಂತ ಮಾತುಗಳು ನಮ್ಮ ಮುಂದಿನಲ್ಲಿ ಕೇಳಿ ಸಿಗುವಂತದಕ್ಕಾಗಿ ಹಾಗೆ ಪ್ರತಿ ವರ್ಷದಂತೆ ಕೋಶಾಲ ಈ ವರ್ಷ ಕೂಡ ಡೈಮಂಡ್ ಕ್ರಷನ್ ಆಯೋಜಿಸಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಓಡಿ ಬಂದಿದೆ. ಇವರ ಮಾಧ್ಯಮದ ಯಶಸ್ಸು ಇನ್ನೂ ಮುಂದಕ್ಕೆ ಹೆಚ್ಚು ಇದಕ್ಕಿಂತ ಹೆಚ್ಚಾಗಿ ಇವರು ಯಶಸ್ಸನ್ನು ಸಿಗಲಿ. ಹಾಗೆ ಈ ಡೈಮಂಡ್ ಸಿಟಿಯಲ್ಲಿ ಕಾರ್ಯಕ್ರಮ ಇವರು ಆಯೋಜಿಸಿದ್ದಾರೆ ಅದರ ಸಂಪೂರ್ಣ ಉದ್ದೇಶ ಅವರಿಗೆ ಸಿಗಲಿ, ಉದ್ದೇಶ ಈಡೇರಲಿ. ಮಲ್ಲಿಕೇಶ್ವರ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಅವರ ಆಶಯದಂತೆ ಪುತ್ತೂರಿನ ಪ್ರತಿಯೊಬ್ಬರಿಗೂ ಡೈಮಂಡ್ ಅನ್ನು ಕೊಡುವುದು ಅವರ ಕನಸು. ಹಾಗೆ ನಾವು ಮನೆಯನ್ನು ಕಟ್ಟಿಕೊಡದೇ ನಮ್ಮ ಕನಸು, ಹಾಗೆ ಅವರಿಗೆ ಡೈಮಂಡ್ ಅನ್ನು ಕೊಡುವುದು ಅವರ ಕನಸು. ಆ ಕನಸು ಈಡೇರಲಿ, ಎಲ್ರಿಗೂ ಡೈಮಂಡ್ ಹೊಂದುವ ಕನಸು ಈಡೇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಶುಭವಾಗಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಮೈ ಫಸ್ಟ್ ಡೈಮಂಡ್ ಡೈಮಂಡ್ ಫೆಸ್ಟಿಗೆ ಎಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಪುತ್ತೂರಿನ ಮುಳಿಯದಲ್ಲಿ ಹಾಗೂ ಎಲ್ಲ ನಮ್ಮ 5 ಶಾಖೆಗಳಲ್ಲಿ ಮೈ ಫಸ್ಟ್ ಡೈಮಂಡ್ ಅಂತ ಹೇಳುವಂತಹ ವಿಶೇಷ ಡೈಮಂಡ್ ಫೆಸ್ಟನ್ನು ಇವತ್ತು ದ್ವಾರಕಾ ಕನ್ಸ್ಟ್ರಕ್ಷನ್ನ ಮಾಲಕರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಉದ್ಘಾಟನೆ ಮಾಡಿದ್ದಾರೆ, ದೀಪೋಜ್ವಲನೆ ಮಾಡಿ ಚಾಲನೆ ನೀಡಿದ್ದಾರೆ. ಮೈ ಫಸ್ಟ್ ಡೈಮಂಡ್ ಅಂತ ಹೇಳುವಂಥದ್ದು ವಿಶೇಷ ಒಂದು ಪರಿಕಲ್ಪನೆಯಲ್ಲಿ ಮಾಡಿದಂತಹ ಈ ಒಂದು ಡೈಮಂಡ್ ಫೆಸ್ಟ್ ಪುತ್ತೂರಿನ ಹಾಗೂ ಪುತ್ತೂರು ಮಡಿಕೇರಿ ಗುಣಿಗೊಪ್ಪ ನಮ್ಮ ಎಲ್ಲೆಲ್ಲ ಬ್ರ್ಯಾಂಚ್ ಇದೆ ಆ ಭಾಗದ ಪ್ರತಿಯೊಬ್ಬರೂ ಡೈಮಂಡನ್ನು ಹೊಂದಬೇಕು ಅಂತ ಹೇಳುವಂತಹ ಇಚ್ಛೆ ನಮ್ಮದು. ಅಂದರೆ ನನಗೊಂದು ಡೈಮಂಡ್ ಆಭರಣ ಬೇಕು ಅಂತ ಹೇಳುವಂತಹ ಜನರ ಮನದಿಚ್ಛೆ ಈಡೇರಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹೆಚ್ಚಿನವರಿಗೆ ಡೈಮಂಡ್ ಬಹಳ ಕಾಸ್ಟ್ಲಿ ಇರ್ತದೆ ಅಥವಾ ನನಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಭಾವನೆ ಇರ್ತದೆ. ಅದು ಒಂದು ಕಾಲದಲ್ಲಿ ಹಾಗಿತ್ತು, ಆದರೆ ಇವತ್ತು ನಮ್ಮ ಆದಾಯದ ಮಿತಿ ಹಾಗೂ ಜನರ ಜೀವನ ಶೈಲಿ ಮೇಲೆ ಹೋದ ಹಾಗೆ ಇವತ್ತು ಡೈಮಂಡ್ ಎಲ್ಲರಿಗೂ ಕೈಗೆಟಕುವ ಒಂದು ವಸ್ತುವಾಗಿದೆ. ಅದು ಲಕ್ಸುರಿಯೇ, ಆದರೆ ಎಲ್ಲರೂ ತಗೊಳ್ಬೋದು. ಉದಾಹರಣೆಗೆ ಮೊದಲು ನಾವು ಆ್ಯಂಡ್ರಾಯ್ಡ್ ಫೋನನ್ನು ನೋಡ್ತಾ ಇರಲಿಲ್ಲ, ಇವತ್ತು 15,000 20,000 25,000 ಆ್ಯಂಡ್ರಾಯ್ಡ್ ಫೋನುಗಳು ಬಹಳ ಸಾಮಾನ್ಯ ಆಗಿದೆ. ಹಾಗೆ ದೊಡ್ಡ ದೊಡ್ಡ ಟಿವಿಗಳು, ಲಕ್ಸುರಿ ಟಿವಿಗಳು ಎಲ್ಲರ ಮನೆಯಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಿಗ್ತದೆ. 10,000 25,000 35,000 ಬೈಕಿನಿಂದ ಇವತ್ತು 100,000 ಬೈಕ್ ಖರೀದಿ ಮಾಡೋದು ಎಲ್ರಿಗೂ ಕೈಗೆಟುಕುವಂಥ ವಿಷಯ ಆಗಿದೆ. ಹೇಗೆ, ಯಾಕೆಂತ ಹೇಳಿದರೆ ಎಲ್ಲರ ಆದಾಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಡೈಮಂಡ್ ಕೂಡ ಎಲ್ಲರಿಗೂ ಒಂದು ಲಭ್ಯವಾಗುವ ಒಂದು ವಿಶೇಷ ಆಭರಣ ಆಗಿದೆ ಅಂತ ಹೇಳೋದನ್ನು ವಿಶೇಷವಾಗಿ ಹೇಳ್ತಾ, ಈ ಒಂದು ಪರಿಕಲ್ಪನೆ ಏನು ಅಂತೇಳಿ ಹೇಳಿದರೆ ಮೈ ಫಸ್ಟ್ ಡೈಮಂಡ್ ಅಂತ ಹೇಳುವಂಥದ್ದು ನಾವು ಮನೆಗಳಿಗೆ ವಿಶೇಷ ಕಾರ್ಡನ್ನು ಕೊಡ್ತೇವೆ. ಅಲ್ಲಿ ಡೈಮಂಡ್ ಆಭರಣ ಹೊಂದಿದೆಯೋ ಇಲ್ಲ ಅಂತೇಳಿಕೊಂಡು ಅದರಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಲಿಕ್ಕೆ ಆಗ್ತದೆ ಯಾರೆಲ್ಲ ಡೈಮಂಡ್ ಆರ್ನಮೆಂಟ್ ಹೊಂದಿದ್ದಾರೆ ಅಂತ. ಇಲ್ಲದವರು ಯಾವಾಗ ಡೈಮಂಡ್ ನಾನು ಖರೀದಿ ಮಾಡೋದು ಅಂತೇಳಿ ಅದರಲ್ಲೇ ವಿಶೇಷವಾಗಿ ಒಂದು ಬರ್ಕೊಂಡು ಆ ಕಾರ್ಡ್ ಅವ್ರ ಹತ್ರವೇ ಇರ್ತದೆ, ಅವ್ರ ಮುಂದೆ ಬಂದು ಡೈಮಂಡನ್ನು ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಯಾವಾಗಲೂ 90% ಕ್ಯಾಶ್ ಬ್ಯಾಕ್, 95% ಎಕ್ಸ್ಚೇಂಜ್ಗೆ ನಮ್ಮ ಆಫರ್ ಇರ್ತದೆ. ಈ ಮೈ ಫಸ್ಟ್ ಡೈಮಂಡ್ನ ವಿಶೇಷ ಆಫರ್ ಏನು ಅಂತೇಳಿ ಹೇಳಿದರೆ, ಯಾರು ಪ್ರಥಮ ಬಾರಿ ಡೈಮಂಡ್ ಖರೀದಿ ಮಾಡ್ತಾನೋ ಅವನಿಗೆ 2 ತಿಂಗಳ ಕಾಲ ವಿಶೇಷ ಒಂದು ಆಫರ್ ಇದೆ. ಏನು ಅಂತೇಳಿ ಹೇಳಿದರೆ 2 ತಿಂಗಳ ಒಳಗೆ ಅವರು ಬಂದರೆ ಅವರಿಗೆ ಸೂಟ್ ಆಗೋದಿಲ್ಲ, ಡೈಮಂಡ್ ಆಗೋದಿಲ್ಲ, ನನಗೆ ಡೈಮಂಡ್ ಬೇಡ ಅಂತೇಳಿ, ಅಂದರೆ ಕೆಲವರಿಗೆ ಭಾವನೆ ಇದೆ ಡೈಮಂಡ್ ತಗೊಳ್ಳೋದು ಬೇಕಾ ಬೇಡ ಅಂತ ಹೇಳ್ಕೊಂಡು, ಆ ರೀತಿಯಲ್ಲಿ ಅವರು ಚೇಂಜ್ ಮಾಡ್ತಾರೆ ಅಂತೇಳಿ ಆದರೆ ಅವರು ಗೋಲ್ಡಿಗೆ ಅದನ್ನು ಎಕ್ಸ್ಚೇಂಜ್ ಮಾಡುವಾಗ ಫ್ಲ್ಯಾಟ್ ಎಕ್ಸ್ಚೇಂಜ್ ಮಾಡಿ ಕೊಡಲಾಗ್ತದೆ. ಹಾಗಾಗಿ ಈ ಡೈಮಂಡ್ ಮೈ ಫಸ್ಟ್ ಡೈಮಂಡ್ನ ಆಫರನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ವಿಶೇಷವಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ವಂದನೆಗಳು. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ
750 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ ಪುತ್ತೂರು. 8310096 9448120315. ಸುದ್ದಿ ಚಾನಲ್, ಕ್ಷಣಕ್ಷಣದ ಸುದ್ದಿಗಾಗಿ